ट्रैक्टर कद्द कल्लननु 24 तासुगळल्लिये ट्रैक्टर सहित बंधिसि वशक्के तेगेदुकोंडु शिस्तिन सिपाई पीएसआई राजशेखर राठोड ಹೌದು ಚಿಂಚೋಳಿ ನಗರದ ಬಸವನಗರದ ವಾರ್ಡಿನ ಉದ್ಯಮಿ ನಾರಾಯಣ ನಾಗಯ್ಯ ಕೊಟ್ಟಿಗೆ ಅವರಿಗೆ ಸೇರಿದ ಟ್ರ್ಯಾಕ್ಟರ್ ಹಾಗೂ ಟ್ರಾಲಿಯನ್ನು ದಿನಾಂಕ 13/11/2020 ರಾತ್ರಿ ವೇಳೆ ಯಾರೋ ಕಳ್ಳರು ಎಗರಿಸಿಕೊಂಡು ಹೋಗಿದ್ದಾರೆ ದಯಮಾಡಿ ನನ್ನ ಟ್ರ್ಯಾಕ್ಟರ್ ಹಾಗೂ ಟ್ರಾಲಿಯನ್ನು ಪತ್ತೆ ಹಚ್ಚಿ ಪುನಃ ನನಗೆ ಹಿಂತಿರುಗಿಸುವಂತೆ ನಾರಾಯಣ ಕೊಟ್ಟಿಗೆ ಅವರು ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಆ ದೂರಿನನ್ವಯ ಚಿಂಚೋಳಿ ಸಿಪಿಎ ಮಹಂತೇಶ್ ಪಾಟೀಲ್ ಮಾರ್ಗದರ್ಶನದಲ್ಲಿ ಚಿಂಚೋಳಿ ಪಿಎಸ್ಐ ರಾಜಶೇಖರ್ ರಾಠೋಡ್ ಹಾಗೂ ಸಿಬ್ಬಂದಿಗಳಾದ ಶಿವರಾಜ್ ಈಶ್ವರ್ ಜಾದವ್ ನಾಗರಾಜ್ ಸೇರಿ ಇತರರು ಕಾರ್ಯಾಚರಣೆಗೆ ಇಳಿದಿದ್ದರು ಕಳ್ಳನ ಜಾಡು ಹಿಡಿದ ಪಿಎಸ್ಐ ರಾಜಶೇಖರ್ ಕಳ್ಳತನವಾದ 24 ಗಂಟೆಗಳಲ್ಲಿಯೇ ಕಳ್ಳನನ್ನು ಹಿಡಿದು ತನ್ನ ವಶಕ್ಕೆ ತೆಗೆದುಕೊಂಡು ಕಾರ್ಯಕ್ಷಮತೆ ಮೆರೆದರು ಟ್ರ್ಯಾಕ್ಟರ್ ಹಾಗೂ ಟ್ರಾಲಿಯನ್ನು ಕದ್ದು ಅದನ್ನು ಓಡಿಸಿಕೊಂಡು ಹೋಗುತ್ತಿದ್ದ ಕಳ್ಳ ತುಮಕುಂಟ ಘಾಟ್ ಪ್ರದೇಶದಲ್ಲಿನ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ಪೊಲೀಸರ ಅತಿಥಿಯಾದನು ಟ್ರ್ಯಾಕ್ಟರ್ ಕಳ್ಳ ಕರ್ಚಖೇಡ್ ಗ್ರಾಮದ ಕಾಶಿನಾಥ್ ಅಲಿಯಾಸ್ ಕಾಶಪ್ಪ ತಂದೆ ಸಂಗಪ್ಪ ಮಡಿವಾಳ ಎಂದು ತಿಳಿದು ಬಂದಿದೆ ಟ್ರ್ಯಾಕ್ಟರ್ನ ಕಿಮ್ಮತ್ತು 6,50,000 ಇತ್ತೆಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಆರೋಪಿಯನ್ನು ದಸ್ತಗಿರಿ ಮಾಡಿ ಐಪಿಸಿ ಕಲಂ 379 ಪ್ರಕಾರ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಕೈಗೊಳ್ಳಲಾಗಿದೆ ಟ್ರ್ಯಾಕ್ಟರ್ ಮಾಲೀಕ ನಾರಾಯಣ ರಕೋಟ್ರಕಿ ನಮ್ಮ ಮಾಧ್ಯಮದ ಜೊತೆ ದೂರವಾಣಿ ಮೂಲಕ ಮಾತನಾಡಿ ಕೇವಲ 24 ಗಂಟೆಗಳಲ್ಲಿಯೇ ನನ್ನ ಕಳುವಾದ ಟ್ರ್ಯಾಕ್ಟರ್ ಹಾಗೂ ಟ್ರಾಲಿಯನ್ನು ಪತ್ತೆ ಹಚ್ಚಿದ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಚಿಂಚೋಳಿ ಸಿಪಿಐ ಮಹಂತೇಶ್ ಪಾಟೀಲ್ ಪಿಎಸ್ಐ ರಾಜಶೇಖರ್ ರಾಠೋಡ್ ಸಿಬ್ಬಂದಿಗಳಾದ ಅಂಬಾರಾಯಿ ಪೂಜಾರಿ ಅಶೋಕ್ ಸ್ವಂತ ಅಪ್ಪು ಕಾಕಂಡಿಕಿ ಈಶ್ವರ್ ಜಾಧವ್ ಮಲ್ಲಿಕಾರ್ಜುನ್ ಪಾಟೀಲ್ ಶಿವರಾಜ್ ವಟಗಲ್ ನಾಗರಾಜ್ ಶೀಳಿಕೆ ಮಹಂತೇಶ್ ನಾಯಕ್ ವಿಶ್ವನಾಥ್ ರೆಡ್ಡಿ ಮಾಳಪ್ಪ ಪೂಜಾರಿ ರಾಮು ಪೂಜಾರಿ ಸಿದ್ದಲಿಂಗ್ ಸೇರಿದಂತೆ ಇತರರು ಹಾಜರಿದ್ದರು ಏನೇ ಇರಲಿ ಕಳುವಾದ ಟ್ರ್ಯಾಕ್ಟರ್ ಹಾಗೂ ಟ್ರಾಲಿಯನ್ನು ಕೇವಲ 24 ಗಂಟೆಗಳಲ್ಲಿ ಮರಳಿ ವಾಹನ ಮಾಲೀಕನಿಗೆ ನೀಡಿದ ಚಿಂಚೋಳಿ ಪೊಲೀಸರ ಕಾರ್ಯ ಮೆಚ್ಚುವಂತಹದ್ದು ಇಂತಹ ಕಾರ್ಯ ವಿವಿಧ ಠಾಣೆಗಳಲ್ಲಿ ನಡೆದುದ್ದೇ ಯಾದಲ್ಲಿ ಕಳ್ಳರ ಕರಾಮತ್ತಿಗೆ ಬ್ರಿಕ್ ಬೀಳುವುದು 100ಕ್ಕೆ 100ರಷ್ಟು ಸತ್ಯ ವರದಿ ಶೇಖ್ ಭಕ್ತಿಯಾರ್ಜಿ ಆಗಿರ್ದಾರ್ ಈ 7 ನ್ಯೂಸ್ ಚಿಂಚೋಳಿ